ನಮಸ್ಕಾರ. ಇವತ್ತು ನಾನು ಕೆಂಪು ಮೆಣಸಿನಕಾಯಿ ಚಟ್ನಿ ಮಾಡೋದು ತೋರಿಸ್ತೀನಿ. ಅದಕ್ಕೆ ಬೇಕಾಗೋ ಸಾಮಾನುಗಳು ಕೆಂಪು ಮೆಣಸಿನಕಾಯಿ, ಬೆಲ್ಲ, ಇಂಗು, ಹುಣಸೆಹಣ್ಣು, ಜೀರಿಗೆ, ಬೆಳ್ಳುಳ್ಳಿ, ಉಪ್ಪು. ಈ ಮೆಣಸಿನಕಾಯಿ ಒಣಾವು ಇದರ ಎರಡು ಪಟ್ಟು ಮೆಣಸಿನಕಾಯಿ ಎರಡು ತಾಸು ನೀರಾಗಿ ನೆನೆಸಿಡ್ಬೇಕು. ಎರಡು ತಾಸು ಇವ್ ನೀರಾಗಿ ನೆನೆಸಿಟ್ಟಿನಿ. ಇವನ್ನೆಲ್ಲ ಹಾಕಿ ರುಬ್ಬಬೇಕು. ಈಗ ನೆನೆಸಿದ ಮೆಣಸಿನಕಾಯಿ ಜಾರಿಗೆ ಹಾಕಬೇಕು. ಬೆಳ್ಳುಳ್ಳಿ ಬಹಳಷ್ಟು ಹಾಕಬೇಕು, ಅದರ ರುಚಿ ಆಗ್ತದ. ಬೆಳ್ಳುಳ್ಳಿ ಅದಕ್ಕೆ ನೀರು ಬೇಕು. ಅವೇ ನೆನೆಸಿಟ್ಟಿದ್ದು ಮೆಣಸಿನಕಾಯಿ ನೀರು ಹಾಕ್ತೀನಿ. ಇದಷ್ಟು ಗ್ರೈಂಡ್ ಮಾಡಿ ಮಾಡಿದರೆ ಚಟ್ನಿ ತಯಾರಾಗ್ತದೆ. ಈಗ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಎಲ್ಲ ಹಾಕಿ ರುಬ್ಬಿದ್ದು ಚಟ್ನಿ ತಯಾರಾಗ್ತದೆ. ಇದಕ್ಕೆ ಸಾಸಿವೆ, ಜೀರಿಗೆ, ಇಂಗು, ಕರಿಬೇವು, ಬಾಳ್ಕದ ಮೆಣಸಿನಕಾಯಿ ಹಾಕಿ ಒಗ್ಗರಣೆ ಮಾಡಿರ್ತೀನಿ. ಹಾಕ್ತೀನಿ ಈ ಚಟ್ನಿ. ಅನ್ನಕ್ಕೆ, ಚಪಾತಿಗೆ, ಬಕ್ರಿಗೆ ಎಲ್ಲದಕ್ಕೂ ಚಲೋ ಆಗ್ತದೆ. ಮಾಡಿ ನೋಡಿ, ಲೈಕ್ ಮಾಡಿ.